ಏನಪ್ಪ ಈಗಾದ್ರೂ ಕೊಡ್ತೀರಾ? ಮಂಗಲ್ಯ ಕಾರ್ಯಕ್ಕೆ 5 ನಿಮಿಷ ಉಳಿಯಿತು. ಮತ್ತೇಕೆ ತಡ ಪುರೋಹಿತರೇ? ಬಂದವರೆಲ್ಲ ಬರ್ದಾಯ್ತಲ್ಲ, ನಿಮ್ಮ ಮಂತ್ರ ಶುರುವಾಗಲಿ. ಹಾ, ಸ್ವಲ್ಪ ನಿಧಾನ ಮಾಡಿ. ನನ್ನ ಪ್ರಾಣ ಸ್ನೇಹಿತ ಡಾಕ್ಟರ್ ಪ್ರಕಾಶ್ ಬರೋರಿದ್ದಾರೆ, ಅವರೊಬ್ಬರು ಬಂದುಬಿಟ್ರೆ ಆಯ್ತು. ತಮ್ಮ ಜಗದೀಶ, ಮದುವೆಯಾಗ ಸಹಿತ ಮಂಗನ ಆಟ ಆಡಕತ್ತೀರಲ್ಲಿ ತಮ್ಮ. ಆ ಡಾಕ್ಟರ್ ಪ್ರಕಾಶ್ ಬರ್ಲಿಕ್ರೆ ನಡೆಂಗ್ರ ನೀ ಕಾರ್ಯ? ಪ್ರಾಣಕ್ಕಿಂತಲೂ ಮಿಗಿಲಾದವರಂತೆ ಮದುವೆಗೆ ಬರಬೇಕಾದವರು ಮುಂಚಿತವಾಗಿ ಬಂದು ಕೂಡಬೇಕು. ಇಲ್ಲಿ ಅವರಿವರ ದಾರಿ ಕಾಯ್ತಾ ಕುಳಿತುಕೊಳ್ಳಲು ನಾವೇನು ತಿಪ್ಪೆ ತಿರುಕರಾಗಿ ಬಂದಿಲ್ಲ ತಿಳಿಯುತ್ತೆ. ಹಲೋ ಜಗದಿ, ನಾನು ಬರುವುದು ಸ್ವಲ್ಪ ತಡವಾಯಿತು, ಕ್ಷಮಿಸು ಮಿತ್ರ. ಇದೋ ನನ್ನ ಚಿಕ್ಕ ಕಾಣಿಕೆ. ಶೀಲ ಸದಾ ಸುಖವಾಗಿರಲಿ ಎಂದು ಈ ಹಸಿರು ಸೀರೆ ತಂದಿರುವೆ. ಹಾ, ಪರವಾಗಿಲ್ಲ, ಮದುವೆ ಮಂಟಪ ಬಹಳ ಚೆನ್ನಾಗಿ ಶೋಭಿಸುತ್ತಿದೆ. ತದೇವ ಲಗ್ನಂ ಸುಜನಂತು ದೇವ ತಾರಾಬಲಂ ಚಂದ್ರಬಲಂ. ಓಯ್, ನಿಲ್ಲಿಸ್ತೀನಿ ಮಂತ್ರನ. ತದೇವ ಲಗ್ನಂ ಅಂತ ಹಸುರು ಹಚ್ಕೊಂಡ್ಬಿಟ್ಟ. ತದೇವ ಲಗ್ನಂ ಸುಜನಂತು ದೇವ ತಾರಾಬಲಂ ಚಂದ್ರಬಲಂ. ಸತಿ ಹೇಳಿದ್ರ ಅರ್ಥ ಆಗಲ್ಲ ನಿನಗೆ. ಚಂದ್ರಬಲಂತು ಬೆಂಕಿ ಹಚ್ಚಿ ನಿನ್ನ ಮಂತ್ರಕ್ಕ. ನೋಡು, ಮೊದಲು ನಮಗ ಬರಬೇಕಾದ ಮಾಮೂಲು ಬರಬೇಕು, ಅಂದಾಗ ಈ ಕಾರ್ಯ ನೆರವೇರುತ್ತೆ. ಏನ್ ಬೇಸಕ್ಕಂತಲಮ್ಮ, ಅದು ಮಾಮೂಲು ಕರಾರು. ಕರಾರು ಅರ್ಥ ಆಗ್ಲಿಲ್ಲೇನೋ. ನನ್ನ ಮಗನಿಗೆ ಬರಬೇಕಾದ ವರದಕ್ಷಿಣೆ ಹಣ ಬರಬೇಕು ಅಂದೆ. ಏನ್ರಿ ಶಕುಂತಲಮ್ಮನವರೇ, ನೀವು ತುಂಬಿದ ಸಭೆಯಲ್ಲಿ ನಿಂತು ಕಟ್ಟುವ ಕಾರಣವನ್ನು ಅಡ್ಡಗಟ್ಟುವ ನೀವು ನಿಮ್ಮ ಮಗನ ಮದುವೆ ಮಾಡುತ್ತಿರುವರೋ ಅಥವಾ ನಿಮ್ಮ ಮಗನನ್ನು ಹರಾಜು ಮಾಡುತ್ತಿರುವರು? ಪುಣ್ಯಾತ್ಮ, ನಮಗ್ ನೀ ಬುದ್ಧಿ ಹೇಳಾಕ ಬರ್ಬೇಡಪ್ಪ. ಸುಮ್ನ ಮದ್ವಿ ಬಂದಿದ್ದಿ, ಸುಮ್ನ ಕುತ್ಕೊಂಡ್ಬಿಡು. ನೀ ಏನೋ ಸತ್ಯ ಹರಿಚಂದ್ರ ತುಂಡ ಅಲ್ಲ ಅಲ್ಲ, ಆಗ್ಲೇ ಮರ್ತು ಬಿಟ್ಟ. ನಮಗೆ ಬರಬೇಕಾಗದ ವರದಕ್ಷಿಣೆ ಹಣನ ಮೊದ್ಲು ಏಳ್ಸು, ಆಮೇಲೆ ಕಂಕಣ ಕಟ್ಟಿಸು. ಸ್ವಲ್ಪ ಸಮಾಧಾನ ಮಾಡಿ ಅತ್ತಿ, ಮಾತಿಗೆ ನಾನೆಂದು ತಪ್ಪಲಾರೆ. ಆದ್ರೇನು ಮಾಡಿ, ನಾನು ಕೂಡ ಎಲ್ಲ ಪ್ರಯತ್ನ ಮಾಡಿದೆ. ನನಗೆ ಬೇಕಾದವರ ಹತ್ತಿರ ಸಹ ಹಣ ಕೇಳಿದೆ, ತಪ್ಪದೆ ಕೊಡುತ್ತೆ ಎಂದು ಹೇಳಿದವರು ಕೂಡ ಹಾಕ್ಕೊಡಲಿಲ್ಲ. ನೋಡಪ್ಪ ಜಗದೀಶ್, ನಮಗೆ ಬರಬೇಕಾದ ಹಣವನ್ನು ಕೊಟ್ಟರೆ ಮಾತ್ರ ನಿಮ್ಮ ತಂಗಿಯ ಕೊರಳಿಗೆ ತಾಳಿ ಕಟ್ತಾನೆ ನನ್ನ ಮಗ. ಇಲ್ಲದಿದ್ದರೆ ಬಂದ ಜನತೆಯ ಮುಂದೆ ಅವಮಾನ ಮಾಡಿಸಿಕೊಳ್ಳಬೇಕಾಗುತ್ತದೆ ನಿನ್ನ ಸ್ಥಿತಿ. ನನಗ್ ಗೊತ್ತಿತ್ತು, ಯಾವ್ದ್ರೊಂದು ನೆಪ ಹೇಳಿ ಹೊಳ್ಳಿ ಬೀಳೋಕೆ. ಇದೇನು ಕಾಯಿಪಲ್ಲೆ ವ್ಯಾಪಾರ ಅಲ್ಲ, ಮದುವೆ. ನೋಡು, ನಾನು ಮಾತಾಡಿರೋ ಪ್ರಕಾರ 25,000 ರೂಪಾಯಿ ವರದಕ್ಷಿಣೆ ಹಣನ ಕೊಟ್ಟು ಮದುವೆ ನಡೆಸ್ತೀನಿ. ಇಲ್ಲ ಅಂದ್ರೆ ಈ ಹಸೆಮಣಿ ಹೇರಿದ ಈ ದರಿದ್ರ ಮುಖದವಳನ್ನ ಕರ್ಕೊಂಡು ಹೋಗ್ತಾ ಇರೋ ಮನೆಗೆ. ಗಾಯದ ಮೇಲೆ ಬರೀ ಎಳುವಾಗ ಬಿರುಗಳನ್ನ ಆಡಬೇಡಂತೆ. ಕೂಡಿದ ಸಭೆಯಲ್ಲಿ ನನ್ನ ಮಾನ ಹೋದರೂ ಪರವಾಗಿಲ್ಲ, ಆದರೆ ನನ್ನ ತಂಗಿಯ ಮನಸ್ಸಿನ ಮೇಲೆ ನೋವಾಗಂತ ಮಾತನ್ನು ಮಾತ್ರ ಸಹಿಸಲಾರೆತ್ತೆ, ಸಹಿಸಲಾರೆ. ನೀನು ಒಂದು ಹೆಣ್ಣಾಗಿ ಹುಟ್ಟಿ ಆ ಹೆಣ್ಣಿನ ಜೀವನವನ್ನೇ ಅರ್ಥ ಮಾಡಿಕೊಳ್ಳದಿದ್ದಾಗ ಯಾರೇನು ಮಾಡುವುದು? ನೋಡಮ್ಮ, ಸದ್ಯ ನನ್ನ ಹತ್ತಿರ ಇರುವುದು 10,000 ರೂಪಾಯಿ. 10,000 ರೂಪಾಯಿ ಇದನ್ನು ತೆಗೆದುಕೊಂಡು ಕಟ್ಟುವ ಕಾಣಿಕೆ ಅಪ್ಪಣೆ ಕೊಡ, ಮಾನಿನ ಕಾಲಿಗೆ ಬೀಳುತ್ತೆ. ಸರಿ ಆಚೆ. ಏನಪ್ಪಾ ಈ ನಿನ್ನ ನಾಟಕ ಅಂತಿನ್ನಾನು. ಅಲ್ಲ, 10,000 ರೂಪಾಯಿ ಕೊಟ್ಟು ತಾಳಿ ಕಟ್ಟಿಸ್ಲಿಕ್ಕೆ ನಾವೇನು ತಿರುಬೋಕೆ ತಿಪ್ಪೇಲಿ ಬಿದ್ದವರು ಅಂತ ತಿಳ್ಕೊಂಡಿದೀಯಾ ನಮ್ಮನ್ನ? ನೋಡು, ಈಗ ನಾವ್ ಏನ್ ಖರ್ಚು ಮಾಡಿದೀವೋ ಆ ಹಣನ ಕೊಟ್ಟು ನಿನ್ನ ಕನ್ಯನ ಕರ್ಕೊಂಡು ಹೋಗ್ಬೋದು. ಎರಡರಲ್ಲ ಒಂದ್ ತೀರ್ಮಾನ ಆಗ್ಬೇಕಷ್ಟೇ. ಸಾಕು, ಬಾಯಿ ಮುಚ್ಚಿ ಶಕುಂತಲಮ್ಮನವರೇ. ವರದಕ್ಷಿಣೆ ತಿನ್ನುವ ತಲೆ ಹಿಡಿಕರನ್ನು ಸದೆ ಬಡಿದು ಸೆರೆಮನೆ ಕಟ್ಟುವ ಸರಕಾರ ಮಾಡುತ್ತಿರುವ ಪ್ರಯತ್ನ ನಿಮ್ಮಂತ ಅತ್ತೆಯವರಿರುವುದರಿಂದಲೇ ಸರಕಾರಕ್ಕೂ ಹಾಗೂ ಸಮಾಜಕ್ಕೂ ಅಪಜಯವಾಗುತ್ತಿದೆ. ಬಡವರ ಮನೆ ಹೆಣ್ಣನ್ನು ವರದಕ್ಷಿಣೆಯ ರೂಪವಾಗಿ ಅಪಹರಿಸುವ ನಿಮ್ಮ ತೋರಾಟ ಸಾಮಾನ್ಯವಲ್ಲ, ಕಟ್ಟುವ ಕಾರಣಕ್ಕೂ ಕೂಡ ಲಂಚ ತಿನ್ನುವ ಈ ಕ್ರೂರ ಸಮಾಜದ ಅನೀತಿಯನ್ನು ಹತ್ತಿಕ್ಕಲು ನವ ಸ್ತ್ರೀಯರೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು. ಈ ಕ್ರೂರ ಸಮಾಜದ ಅನೀತಿಯನ್ನು ಹತ್ತಿಕ್ಕಲು ನವ ಸ್ತ್ರೀಯರೆಲ್ಲರೂ ಒಗ್ಗಟ್ಟಿಗೆ ನಿಲ್ಲಬೇಕು.
ಈ ವರದಕ್ಷಿಣೆಯ ಪಿಡುಗು ದೂರ ಆಗಬೇಕಾದರೆ ಹಿಂತನರ ರಾಕ್ಷಸ ಮಾನವರನ್ನು ಸದೆ ಬಡಿಯಲೇಬೇಕು. ಹೆಣ್ಣಿಗೂ ಒಂದು ಸ್ಥಾನ ಉಳಿಸಿಕೊಡಬೇಕು ಈ ನಮ್ಮ ಸಮಾಜ. ಡಾಕ್ಟರ್, ಯಾರ ಮನೆಯಲ್ಲಿ ನಿಂತು ಮಾತನಾಡುತ್ತಿರುವಿರಿ ಎಂಬುದನ್ನು ಸ್ವಲ್ಪ ಲಕ್ಷ್ಯದಲ್ಲಿಟ್ಟು ಮಾತನಾಡಿ. ನೀವೇನು ಮದುವೆಗೆ ಬಂದಿರುವ ಅಥವಾ ನಮ್ಗೆ ರಾಕ್ಷಸ ಪದವಿ ನೀಡಲು ಬಂದಿರುವಿರಿ? ಮದುವೆಗೆ ಬಂದು ಬಿಟ್ಟಿ ಕುಳ್ ತಿಂದು ಸುಮ್ನೆ ಕುಂದ್ರೋದ್ ಬಿಟ್ಟು ನನಗೆ ಬುದ್ಧಿವಾದ ಹೇಳಕ್ ಬರ್ತಾ ಇದ್ದಾರೆ. ಒಟ್ನಲ್ಲಿ ಈ ಸಮಾಜದ ದೃಷ್ಟಿಲಿ ತಾವು ಒಳ್ಳೆಯವರಾಗ್ಬೇಕಂತಿದಾರೋ ಏನು? ಶ್ರೀ ಕಂಠಪ್ಪನವರೇ, ಏನು ಓ ನೋಡಿ, ಮದುವೆಗೆ ಬಂದವ್ರಿಗೆಲ್ಲ ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಹೇಳ್ಬಿಡಿ. ಈ ದರಿದ್ರದವ್ರ ಜೊತೆ ನಾವು ಭೀಕ್ತನ ಮಾಡ್ಕೊಳಕ್ ನಮ್ಗೆ ಇಷ್ಟ ಇಲ್ಲ. ಆಯ್ತಲ್ಲ, ಮದುವೆಗೆ ಬಂದ ಮಹಾಜನತೆಗಳಿಗೆ ಸರಿಯಾದೆ ಮರ್ಯಾದೆನೇ ಆಯ್ತು. ಇಂಥವರ ಮದುವೆಗೆ ಬರುವುದಕ್ಕಿಂತ ಬೀದಿಯಲ್ಲಿ ಯಾವುದಾದ್ರೂ ಕ್ಲಬ್ಗೆ ಹೋಗಿದ್ದರೆ ಸರಿಯಾದ ಸ್ವಾಗತ ಸಿಗುತ್ತೆ. ಏನು ಬನ್ರಿ, ಹೋಗೋಣ, ಹೋಗಮ್ಮರಿ, ನಾಲ್ಕೈ ರೊಕ್ಕ ಬರ್ತಾವ ಇಲ್ಲ. ಶಿವಾನಂದಪ್ಪ, ನಾವಿನ್ನು ಬರ್ತೇವೆ. ನಿಮ್ಮ ವೇದಾಂತ ಪುರಾಣ ಕೇಳಲು ನಾವಿಲ್ಲಿಗೆ ಬರಲಿಲ್ಲ. ಇನ್ನೊಂದು ಸಾರಿ ನಮ್ಮನ್ನು ಇಂಥ ಕಾರ್ಯಕ್ಕೆ ಕರೆಯಬೇಡಿ, ಬನ್ರಿ ಹೋಗೋಣ. ಸಾವುಕಾರ್ರಿ, ಸ್ವಲ್ಪ ನಿಂತುಕೊಳ್ಳಿ ಸಾವುಕಾರ್ರಿ. ಓ ಜಗದೀಶ್, ಮತ್ತೇನಪ್ಪ ಇಲ್ಲಿ ನಮ್ಮ ಕೆಲಸ? ಆ ಮಹತ್ವದ ಕೆಲಸಕ್ಕಾಗಿ ನಿಮ್ಮನ್ನು ತಡೆದು ನಿಲ್ಲಿಸಿದ ಸಾವುಕಾರ್ರಿ. ಇಷ್ಟು ದಿವಸಗಳಾದರೂ ನನ್ನ ನಿಮ್ಮ ಮುಖ ದರ್ಶನವಾದರೂ ಮಾತಿನ ಸಂಭಾಷಣೆಯೇ ನಡೆದಿರಲಿಲ್ಲ. ಆದರೆ ಈಗ ವಿಧಿಯ ಲೀಲೆ ಕೈವಾಡದಿಂದ ಕಾಲಿಡಿದು ಬೇಡಿಕೊಳ್ಳಬೇಕಾಗಿದೆ, ಸಹಾಯ ಮಾಡಿರಂತು. ಅಂದ್ರೇನು ನಿನ್ನ ಮಾತಿನ ಅರ್ಥ? ನಾನು ನಿನಗೆ ಸಹಾಯಕನಾಗಬೇಕೆ? ಅಂತ ಮಹತ್ವವಾದ ಸಹಾಯ ನನ್ನ ಹತ್ರ ಏನಿದೆ ಜಗದೀಶ್? ನೋಡಿ ಸೌಕರ್ಯ, ಮದುವೆಗೆ ಬಂದ ಜನತೆ ಮುಂದೆ ನನ್ನ ಮಾನ ಹರಾಜ ಆಗುತ್ತಿದೆ. ನನ್ನ ತಂಗಿಯ ಮದುವೆ ಖರ್ಚಿಗೆ ಹಣ ಸಜ್ಜು ಮಾಡಿದ್ದೆ, ತಪ್ಪದೆ ಕೊಡುತ್ತೆ ಒಂದು ಮಾತು ಕೊಟ್ಟವರು ಕೂಡ ಹಾಕ್ಬಿಡಲಿಲ್ಲ. ಅವರನ್ನು ನಂಬಿ ಈ ಕಾರ್ಯಕ್ಕೆ ಕೈ ಹಾಕಿದ್ದೆ. ಆದರೆ ಅದೆಲ್ಲವೂ ನಿಷ್ಫಲವಾಗಿ ಬಂದ ಜನರೆದುರು ನನ್ನ ಮಾನ ಹೋಗುತ್ತಿದೆ. ಆದ್ದರಿಂದ ನನ್ನ ಎಲ್ಲ ಆಸ್ತಿ ಪತ್ರಗಳು ನಿಮಗೆ ಒಪ್ಪಿಸುತ್ತೇನೆ. ದಯವಿಟ್ಟು ಹಣದ ಸಹಾಯ ಮಾಡಿ ಪುಣ್ಯ ಕಟ್ಟಿಕೊಳ್ಳ ಸೌಕರ್ಯ ನಿಮ್ಮ ಕಾಲಿ. ಈ ಜಗನ್ನಾಳುವ ಜಗದೀಶ್ವರನಂತೆ ಸಮಾನಾದ ಮಹಾಪುರುಷ ನೀನು. ಅಂದ ಮೇಲೆ ಹೊಂಚು ಹಾಕಿ ಸೊಂಚು ಹೊಡಿ ವರದಕ್ಷಿಣೆಯ ಲಂಚವೆಂಬ ಕುಂಚದಿಂದ ಮದುವೆಯ ಮಂಟಪಕ್ಕೆ ಮಸಿ ಬೆಳೆತ್ತಿಸುವ ಇಂಥ ವಂಚಕರ ಕಾಲಿಡಿದು ಬೇಡಿಕೊಳ್ಳುವುದಕ್ಕಿಂತ ಇಂತನೆಯ ವಂಚಕರನ್ನು ಜಾಡಿಸುವುದೇ ಮಹಾಪುಣ್ಯ. ಜಗದೀಶ್, ಈ ವರೋ ಶಿರೋಮಣಿ ಬೆಲೆ ಕೇವಲ 25,000 ರೂಪಾಯಿ ತಾನೆ? ಹೊಟ್ಟೆಗಿಲ್ಲದ ಕಡುಬಡವ ನೀನಾಗಿದ್ದರು ಕೇವಲ 25,000 ರೂಪಾಯಿಗೆ ಶ್ರೀಮಂತ ಗಂಡನನ್ನ ತನ್ನ ತಂಗಿಗೆ ಖರೀದಿಸಿಕೊಂಡನೆಂಬ ನಿದರ್ಶನ ಈ ಸಮಾಜಕ್ಕೆ ಗುರುತಾಗಲಿ. ಇದು ತೆಗೆದುಕೋ, ಯಶವರ ಮುಖದ ಮೇಲೆ ಹುಷಾರ್. ಯಾರಾದರೂ ಇಲ್ಲ ಸಲ್ಲದ ಶಬ್ದಗಳನ್ನು ಮಾತನಾಡಿದರೆ ಪರಿಸ್ಥಿತಿ ಗಂಭೀರವಾಗಿ ಪರಿಣಮಿಸಬಹುದು. ಬಿ ಕೇರ್ಫುಲ್. ಪುರೈತರೆ, ಮಂತ್ರ ಪ್ರಾರಂಭಿಸಿ ತಾಳಿ ಕಟ್ಟಿಸಿಬಿಡಿ. ಮಗ ಚಿಕ್ಕನ ಗುನ್ಯ ಬಂದಿಂದ ರೊಕ್ಕ ಮಾಡಿಕೊಂಡಾನ, ಇಷ್ಟು ನಿಗರ ಕತ್ತಾನ ಚಿಕ್ಕನ ಗುನ್ಯ ಬರ್ಲಿ. ತದೇವ ಲಗ್ನ ಸುರಿನಂತು ದೇವ ತಾರಾಬಲ ಚಂದ್ರ. ಮಾಲೆ ಚೇಂಜ್ ಮಾಡ್ಕಿರಪ್ಪ. ತದೇವ ಲಗ್ನ ಸುರಿನಂತು ದೇವ ತಾರಾಬಲ ಚಂದ್ರ ಬಲಂತು ದೇವ ವಿದ್ಯಾ ದೇವ ಬಲಂತು ದೇವ ಜಯ ಮಹಾದೇವ. ಏನಪ್ಪ ಶ್ರೀಕರ್, ಯಾವ್ದಾರು ಒಂದು ವಡಪರ ಹೇಳಪ್ಪ. ತಮ್ಮ ಶ್ರೀಕಾಂತ, ಏ ಶ್ರೀಕಾಂತ, ಏಯ್ ಕುಂತ ಮಂದಿ ಕುಂತಲ್ಲ ತುರ್ಸ್ಕೊಂಡಿರ್ಬೇಕು ಅಂತ ಒಡಪ್ ಹೇಳು. ಒಂದು ತಡಕ ಕಂಟೆಪ್ಪ, ಸ್ವಲ್ಪ ಮಾತಾಡಿ ಬರ್ತಾ ಇದ್ದೆ, ಒಡಪ್ ಕೇಳಕ್ಕೆ ಬರ್ತಾ ಇದ್ದೆ. ಯಾರನ್ನ? ನನ್ನ ಹೆಂಡತಿನ. ಹೌದಾ ಹುಲಿಯ? ಕಟ ಕಟ ರೊಟ್ಟಿ ಖಾರ ಚಟ್ನಿ ಬಾರ್ಕೊಲ್ಲ ಬಡದ ಮಗ್ಗಲಿ ಬರ್ತಾ ಶೀಲ. ಬಾರ್ಕೊಲ್ಲ ಮಗದ್ರೆ ಮಗ ಬಾಳೆ ಮುಳ್ಳ ಬಡ್ದಿತಿ. ಕೇಸ್ ತಡ ಮಾಡಂಗಿಲ್ಲ, ಹೆಟ್ಟೆ ಬಿಡ್ತಾರ. ಏನ್ ಕಂಡಪ್ಪ ಮಾಡ್ತಾಳಂಗ ಬರೀ ಮುಂದೆ ಶಿಲವ್ರೆ, ಮತ್ ನಿಮ್ ಯಜಮಾನ್ರು ಹೇಳಿದ್ ಮತ್ ನೀವ್ ಹೇಳಂಗಿಲ್ಲ.
ಅಂದ್ರೆ ನೀವ್ ಬಿಡ್ತೀರೇನಪ್ಪ? ಹಣೆಗೆ ಕುಂಕುಮ ಚೆನ್ನ, ನೆಲಕ್ಕೆ ಹಸಿರು ಚೆನ್ನ, ಹೆಣ್ಣಿಗೆ ಕೈಬಳಗಳೇ ಚೆನ್ನ, ಇನ್ನು ನನ್ನವರು ನನಗೆ ಚೆನ್ನ ಶ್ರೀಕಾಂತ್. ಏನಾಯ್ತು ಶ್ರೀಕಾಂತ್? ವಯಸ್ಸು ಮೀರೈತೆ, ಒಂದು ಟಿವಿನ ಡೇಟ್ ಬಾರ ಆಗೈತೆ. ಮಗನ ಹಳೆಯದ ಹಳೆಯಾಗೂಡ ಅಂದ್ರೆ ನಿನಗೇನ ಗೊತ್ತೈತಿ? ಅತ್ತಿ ಮಾವ ಬರೀಪ್ಪ, ಎಲ್ಲಿದ್ದೀರಿ? ಕೊಟ್ರಿ. ಅಲ್ಲೋ ಕಂಟಪ್ಪವ, ಇವ್ರಂತ ಮದುವೆ ಆತು, ಮತ್ ನಿಮ್ ಸೊಸೆ ಸಂಗೀತ ಯಾವಾಗ ಆಕಿ ಹುಟ್ಟಪ್ಪ ಆಗಿ ಬರ್ತೀವಿ ಸರ್. ಹಾ ಬರ್ರಿ, ಆಶೀರ್ವಾದ ತಗೋಬರ್ರಿ. ಇಲ್ರಿಪ್ಪ ತೋರಿ, ಇಲ್ಲ ಅಣ್ಣ ನನಗೆ ಆಶೀರ್ವಾದ ಮಾಡ. ಒಬ್ರು ಅಯ್ಯಾರ ಬರ್ಸ್ಬಿಡ್ರಲ್ಲ ಹುಡುಗ ಇಲ್ಲಿ ಮುಕ್ಕನಾಗ. ಏ ಬರ್ಸ್ಯಾರು ಇಲ್ಲೇದ್ರಿ ಕಂಟೆಪ್ಪ, ಎಲ್ಲಾರು ಬರಸ್ತಾರ? ಇಲ್ಲ ಇಲ್ಲ, ಪಾಲ್ಟ್ ಅವ್ರದಲ್ಲ, ಇವ್ರ ಪಾಲ್ಟ್. ಏನ್ ಮಾಡ್ಯಾರ ಹೇಳು? ಏನ್ ಮಾಡ್ಯಾರ? ಲಗ್ನ ಪತ್ರದಾಗ ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ, ನಿಮ್ಮ ಅಯ್ಯಾರು ನಿಮ್ಮ ಕಿಸೆಯಲ್ಲಿದೆ. ಕಾಣ್ರಿ ಉಂಡ್ರು ಅವ್ರು. ಹಾ ನಾಡ್ರಿ, ಹೋಗ ನಾಡ್ರಿ. ಇನ್ನು ಮದಿವಿ ಅಂದ್ರ ಹಿಂಗಾಗ್ಬೇಕು ನೋಡ್ರಿ, ಮಾತ್ ಬಿಲ್ ಹೊಡೆದಂಗ ಆಗ್ಬೇಕು, ಅಕ್ಕಿ ಕಾಳು ಕಲ್ಲು ಹೊಡೆದಂಗ ಆಗ್ಬೇಕು. ಎಲ್ಲಾರು ಹಂಗ ಹೋಗ್ಬೋದಪ್ಪ, ಒಂದ್ 96 ಇದ್ಕೊಂಡು ಊಟ ಮಾಡ್ಯಾ ಹೋಗ್ಬೋದ್ರ. ಇವ್ರ ಮದ್ವಿ ಆಯ್ಯಾರ